ವೆಲ್ಕಮ್ ಬ್ಯಾಕ್. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಬಳ್ಳಾರಿ ಕೂಡ ಒಂದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಶ್ರೀರಾಮುಲು ಬಿಜೆಪಿಯಿಂದ ಕಣಕ್ಕಿಳಿದಿದ್ರೆ ಸಂಡೂರು ಶಾಸಕ ತುಕಾರಾಮ್ ಪಾರ್ಲಿಮೆಂಟಿಗೆ ಹೋಗೋ ಕನಸು ಕಂಡಿದ್ದಾರೆ. ಇನ್ನು ಈ ಚುನಾವಣೆ ಬಗ್ಗೆ ವಿಜಯನಗರ ಕಾಂಗ್ರೆಸ್ ಶಾಸಕ ಎಚ್ ಆರ್ ಗವಿಯಪ್ಪ ಮುಕ್ತವಾಗಿ ಮಾತನಾಡಿದ್ದಾರೆ. ಫ್ರೀಡಂ ಟಿವಿ ಎಡಿಟರ್ ಸುರೇಶ್ ಜಿ ಜೊತೆ ಕೈ ನಾಯಕ ಏನ್ ಮಾತನಾಡಿದ್ದಾರೆ ನೋಡೋಣ, ಬನ್ನಿ. ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಬಳ್ಳಾರಿಯ ಬಿಸಿಲು ಯಾವ ರೀತಿ ಇರ್ತಾ ಇದೆಯೋ ಅದೇ ರೀತಿ ಇಲ್ಲಿ ರಾಜಕೀಯ ಕಾವು ಕೂಡ ಇರ್ತಾ ಇದೆ ಅಂತ ಹೇಳ್ಬೋದು. ನಾವು ಕೂಡ ನೋಡಿದ್ವಿ, ಒಂದು ಕಡೆ ಬಿಜೆಪಿಯವರು ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನವರು ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಭರ್ಜರಿ ಪ್ರಚಾರವನ್ನು ಇವತ್ತಿಲ್ಲಿ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸೀನಿಯರ್ ಪೊಲಿಟಿಷಿಯನ್ ಎಚ್ ಆರ್ ಗವಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಕಳೆದ ಚುನಾವಣೆ ಭಾಳ ರೋಚಕವಾಗಿತ್ತು ವಿಧಾನಸಭೆ ಚುನಾವಣೆ, ಅದೇ ರೀತಿ ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಚುನಾವಣೆ ಕೂಡ ಒಂದು ರೀತಿ ರೋಚಕವಾಗಿ ಕಂಡು ಬರ್ತಾ ಇದೆ, ರಾಜ್ಯ ಮತ್ತು ದೇಶ ಗಮನಿಸ್ತಾ ಇದೆ, ಏನು ಹೇಳ್ತೀರಿ ಸಂದರ್ಭದಲ್ಲಿ? ಲಾಸ್ಟ್ ಟೈಮು ಮೋದಿ ವೇವ್ ವಾಸ್ ಸರ್, ಬಟ್ ಈ ಸಾರಿ ಆ ವೇವ್ ಇಲ್ಲ, ಕಾಂಗ್ರೆಸ್ ವೇವ್ ಇದೆ. ಅಷ್ಟಂತೂ ಹೇಳಲಿಕ್ಕೆ ಬಯಸ್ತೇನೆ ನಾನು. ಅಂದರೆ ಕಾಂಗ್ರೆಸ್ ವೇವ್ ಅಂದರೆ ಎಲ್ಲಿ, ಕರ್ನಾಟಕದಲ್ಲೋ ಅಥವಾ ದೇಶದಲ್ಲೋ? ಇಡೀ ದೇಶದಲ್ಲೇ ಇದೆ. ಎದಕ್ಕಂದ್ರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಎಲ್ಲ ಕಡೆ ಬಯಸ್ತಾ ಇದ್ದಾರೆ. ಮತದಾರರು ಯಾರು ಹೊರಗೆ ಬೀಳ್ತಾ ಇಲ್ಲ, ಅದು ಓಟ್ ಹಾಕಿದ ಮೇಲೆ ತೀರ್ಮಾನಕ್ಕೆ ಬರ್ತಾಗುತ್ತೆ. ಅಂದರೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ಸ್ ಏನು ಅಂತ ಹೇಳ್ತಿರತ್ತ? ಈಗ ದೇಶದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಕು ಜನ ಅಂತಂದರೆ ಯಾವ ಕಾರಣಕ್ಕೆ ಹಾಕಬೇಕು ಅಂತ? ಇವಾಗ ಎಸ್ಪೆಷಲಿ ಗಾಂಧಿ ಫ್ಯಾಮಿಲಿ, ದೇ ಹ್ಯಾವ್ ಆಲ್ವೇಸ್ ಸ್ಟುಡ್ ಬೈ ಪೀಪಲ್. ಜನರು ಕಷ್ಟ ಸುಖಕ್ಕೆ ಇದ್ದಾರೆ. ಶ್ರೀಮಂತರು ಮತ್ತು ರಾಜಕಾರಣಿಗಳ ಜೊತೆಗೆ ಯಾವತ್ತೂ ಅವರು ಕೈ ಜೋಡಿಸಲ್ಲ, ಯಾವತ್ತಿಗೂ ಅವ್ರನ್ನ ಪಕ್ಕಿಗಿಟ್ಟಿದ್ದಾರೆ. ಬಡವರು ಅಂದೇ ಮುಂದೆ ಕಾಣಿಸ್ತಾರೆ, ಅವ್ರಿಗೇನು ಒಳ್ಳೇದು ಮಾಡಬೇಕು ಆ ಕೆಲಸ ಅವ್ರು ಮಾಡ್ತಾರೆ. ಅದೇ ವಿಶ್ವಾಸದಿಂದ ಈ ಸಾರಿ ಎಲ್ಲ ಗ್ಯಾರಂಟಿ ಸ್ಕೀಮ್ಸು ಇಂಪ್ಲಿಮೆಂಟೇಷನ್ಸ್ ಆಗಿದೆ. ಈ ಗ್ಯಾರಂಟಿ ಸ್ಕೀಮ್ಸು ಕೊಟ್ಟಿರೋದು ಕೂಡ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಏನು ಭಾರತ್ ಜೋಡೋ ಯಾತ್ರಾ ಮಾಡಿದ್ಮೇಲೆ ಜನರು ಕಷ್ಟ ನೋಡಿ ಈ ಸ್ಕೀಮ್ಗಳು ಜಾರಿಗೆ ತೊಗೊಂಬರ್ರಿ ಅಂತ ಹೇಳ್ಬಿಟ್ಟು ನಮ್ಮ ಎಲೆಕ್ಷನ್ ಟೈಮ್ನಲ್ಲಿ ಅದು ಜಾರಿಗೆ ತೊಗೊಂಬಂದು ಇಂಪ್ಲಿಮೆಂಟೇಷನ್ ಮಾಡಿಸಿದ್ರು. ಹಾಗಾಗಿ ನಮ್ಗೆ ಯಾರೂ ಕಲ್ಪನೆಯೇ ಇದ್ದಿಲ್ಲ ವೆದರ್ ಏನಪ್ಪ ಇಂಥ ಸ್ಕೀಮ್ಸ್ ತಂದಾರ ಇದು ಆಗುತ್ತಾ ಅನ್ನೋದೊಂದು ಡೌಟ್ ಇತ್ತು. ಬಟ್ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದೇ ಆಗುತ್ತೆ, ಬೇರೆಯವರಾಗಿದ್ರಿಗಿನ್ನ ಒಂದೊಂದು ಔಟ್ ಆಫ್ 5 ಗ್ಯಾರಂಟೀಸ್ ಒಂದೊಂದು ಗ್ಯಾರಂಟಿ ಒಂದೊಂದು ವರ್ಷ ತಗೊಳ್ಳೋದು. ಬಟ್ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಗ್ಯಾರಂಟೀಸು 8 ತಿಂಗಳಲ್ಲಿ ಮಾಡಿದ್ರಲ್ಲ, ಅದು ಹ್ಯಾಟ್ಸ್ ಆಫ್ ಟು ಸಿದ್ದರಾಮಯ್ಯ ಸರ್. ಆ್ಯಂಡ್ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಹೇಳಿದವರು ನಮ್ಮ ರಾಹುಲ್ ಗಾಂಧಿ ಸಾಹೇಬರಿಗೆ ನಾವು ನಮಸ್ಕಾರ ಹೇಳ್ಬೇಕು. ಅಂದರೆ ಕರ್ನಾಟಕದ ಒಂದು ಪಾಲಿಟಿಕ್ಸ್ ನಾವು ನೋಡಿದಾಗ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವರು ಒಂದು ರೀತಿ ಜೋಡೆತ್ತ ಥರ ದುಡಿತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ದೇಶಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ಕೊಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ನಮ್ಮ ಕಾಂಗ್ರೆಸ್ ಮನುಷ್ಯ, ಸಿದ್ದರಾಮಯ್ಯ ಸಾಹೇಬರು ಬಡವರ ಮನುಷ್ಯ, ಇಷ್ಟೇ ಅವರ್ ಡಿಫ್ರೆನ್ಸ್. ಇಬ್ಬರು ಸಿದ್ಧಾಂತ ಇರೋದು ಜನರಿಗೆ ದುಡಿಬೇಕು ಅನ್ನೋದು, ಕಾಂಗ್ರೆಸ್ ಪಾರ್ಟಿ ಇರೋದು ಅಲ್ಪಸಂಖ್ಯಾತರು ಹರಿಜನರು ನಾಯಕ SC ST ಗಳು ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಪ್ಲಿಫ್ಟ್ಮೆಂಟ್ ಆಫ್ ಪಾವರ್ಟಿ, ದಟ್ ಈಸ್ ಕಾಂಗ್ರೆಸ್ ಸಿದ್ಧಾಂತ. ಬಡತನದಲ್ಲಿ ಹುಟ್ಟಿದ್ದು ಮನುಷ್ಯ ಸಿದ್ದರಾಮಯ್ಯ ಸಾಹೇಬರು, ಬಡತನ ಗೊತ್ತಿರೋ ಮನುಷ್ಯ ಸಿದ್ದರಾಮಯ್ಯ ಸಾಹೇಬರು, ಅವರೊಬ್ಬರಿಗೆ ಆಗುತ್ತೆ ಮಾಡಲಿಕ್ಕೆ ಸರ್. ಓಕೆ, ನೀವು ಗವಿಯಪ್ಪ ಅವರು ಈಗ ತಾವು ಹೇಳಿದ್ರಿ ಈ ಬಾರಿ ಮೋದಿ ಅಲೆ ಇಲ್ಲ ಅಂತೇಳಿ, ಆದರೆ ನಿನ್ನೆ ತಾನೇ ಹೊಸಪೇಟೆಗೆ ನರೇಂದ್ರ ಮೋದಿ ಅವರು ಬಂದಿದ್ದರು, ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆ ಮೊಳಗ್ತಾ ಇತ್ತು, ಮೋದಿ ಮೋದಿ ಅನ್ನೋ ಘೋಷಣೆ ಮೊಳಗ್ತಾ ಇತ್ತು, ಅವರೆಲ್ಲ ಬಿಜೆಪಿಯವ್ರು ನಂಬಿಕೊಂಡಿರುವಂಥದ್ದು ಮೋದಿ ಅಲೆಯಲ್ಲೇ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಬಳ್ಳಾರಿಯಲ್ಲಿ ಅಂತ ಕೂಡ ತಾವೇನು ಹೇಳ್ತೀರಿ? ಅದು ಈ ಸಾರಿ ಪರಿಣಾಮ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಪಕ್ಷದ್ದು ಕಾರ್ಯಕರ್ತರು ಇದ್ದೇ ಇರ್ತಾರೆ, ಪಕ್ಷದ ಅಭಿಮಾನಿ ಇರುತ್ತೆ, ಹಂಗೆ ಕಾಂಗ್ರೆಸ್ ಇರುತ್ತೆ, ಹಂಗೆ BJP ಗೂ ಇರುತ್ತೆ. ಅವರು ಅಭಿಮಾನಿಗಳು, ಅವರು ಹೋಗಿದ್ದಾರೆ, ಭಾಗವಹಿಸಿದಾರೆ, ಬಂದಿದ್ದಾರೆ, ಅಷ್ಟಕ್ಕೆ ಇದು ಚೇಂಜ್ ಆಗುತ್ತೆ ವೇವ್ ಬರುತ್ತೆ ಅನ್ನೋದು ಇಲ್ಲ. 10 ವರ್ಷದಿಂದ ಮಾಡಲಿಲ್ಲದ ಕಾರ್ಯಕ್ರಮಗಳು ಇವಾಗ ಏನು ಮುಖ ಇಟ್ಕೊಂಡು ಅವ್ರು ಕೇಳ್ತಾರೆ? ಅಟ್ಲೀಸ್ಟು ನಮ್ಮ ಸರ್ಕಾರ ಒಂದು ವರ್ಷದಲ್ಲಿ ಇಷ್ಟು ಕಾರ್ಯಕ್ರಮಗಳು ಕೊಟ್ಟಿವಿ ಬಡವರಿಗೆ, ಅವ್ರೇನು ಕೊಟ್ಟಿದ್ದಾರೆ ಹೇಳಿ?
ಏನು ಕೊಟ್ಟಿಲ್ಲ. ದೇ ಡೋಂಟ್ ಹ್ಯಾವ್ ಅ ಫೇಸ್ ಟುಡೇ. ಇಲ್ಲಿ ಶ್ರೀರಾಮುಲು ಅಂತ ನಾಯಕರು ಕೂಡ ಅಂದರೆ ಸಂಸದರಾಗಿ ಸಚಿವರಾಗಿ ಕೆಲಸ ಮಾಡಿರೋರು ಕೂಡ ಈಗ ಮೋದಿ ಹೆಸರನ್ನ ಹೇಳ್ಕೊಂಡು ಮತ ಕೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಿಸುತ್ತೆ ಆ ಪರಿಸ್ಥಿತಿ ಅಂತ ಅವ್ರಿಗೆ? ಇಲ್ಲ, ವ್ಯಕ್ತಿಗತವಾಗಿ ಶ್ರೀರಾಮುಲು ಒಳ್ಳೆ ಮನುಷ್ಯ, ಅದ್ರ ಬಗ್ಗೆ ನಾವೇನು ಇದು ಮಾಡೋದಿಲ್ಲ. ಬಟ್ ಏನಂದರೆ ಅವರು ಲಾಸ್ಟ್ ಬಿ ಜೆ ಪಿ ಗೌರ್ಮೆಂಟ್ನಲ್ಲಿ ಅವರೇನು ಪ್ರೋಗ್ರಾಮ್ಸ್ ಕೊಟ್ಟಿಲ್ಲ ಜನರಿಗೆ, ಹಾಗಾಗಿ ಜನ ಅವ್ರ ಕಡೆ ಆಸಕ್ತಿ ತೋರಿಸ್ತಾ ಇಲ್ಲ ಅಷ್ಟೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಕಾಂಗ್ರೆಸ್ಗೆ ಈಗ ಒಂದು ಹೆಚ್ಚಿನ ಸ್ಥಾನಗಳು, ಸುಮಾರು ಒಂದು 6 ಕ್ಷೇತ್ರಗಳಲ್ಲಿ ತಾವು ಇಲ್ಲಿ ಕಾಂಗ್ರೆಸ್ ಇದೆ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರದಲ್ಲಿ. ಸೊ ಇದು ನಿಮಗೆ ಒಂದು ಅಡ್ವಾಂಟೇಜ್ ಆಗುತ್ತಾ ಅಂತ ಈ ಬಾರಿ? ಡೆಫಿನೆಟ್ಲಿ ಅಡ್ವಾಂಟೇಜ್ ಆಗುತ್ತೆ. ಇದೇನು ಶಾಸಕರು ಇರೋದ್ರಿಂದ ಆ್ಯಂಡ್ ಪ್ಲಸ್ ಗ್ಯಾರಂಟೀಸ್ ಎಲ್ಲ ಇಂಪ್ಲಿಮೆಂಟೇಷನ್ ಆಗಿರೋದ್ರಿಂದ ಡೆಫಿನೆಟ್ಲಿ ಕಾಂಗ್ರೆಸ್ ಹಸ್ ಗಾಟ್ ಅನ್ ಎಡ್ಜ್. ನಾವು ಮೆಜಾರಿಟಿ ಹೈ ಮೆಜಾರಿಟಿ ಅಂತ ಹೇಳ್ಬಿಟ್ಟು ಮಾತಾಡೋಂಗಿಲ್ಲ, ಡೆಫಿನೆಟ್ಲಿ ವಿಲ್ ವಿನ್ ದಿಸ್ ಎಲೆಕ್ಷನ್ಸ್. ಈಗ ಕಾಂಗ್ರೆಸ್ ಒಂದು ಪ್ರಣಾಳಿಕೆ ಕೊಟ್ಟಿದೆ, ನ್ಯಾಯ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ಬಿ ಜೆ ಪಿಯವರು ಕೂಡ ಮೋದಿ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಅವರು ಒಂದು 4 ಆಧಾರ ಸ್ತಂಭಗಳು ಇಟ್ಕೊಂಡು ಅವರು ಕೂಡ ಪ್ರಣಾಳಿಕೆ ಕೊಟ್ಟಿದ್ದಾರೆ. ಆದರೆ ಎಲ್ಲೊಂದು ಕಡೆ ರಾಜ್ಯದಲ್ಲಿ ಚರ್ಚೆ ಆಗ್ತಿರೋ ಆ ಪ್ರಣಾಳಿಕೆ ಅಂಶಗಳೆಲ್ಲ ಬದಲಾಗಿ ಕೇಂದ್ರ ಮತ್ತು ರಾಜ್ಯ ಮಲತಾಯ ಧೋರಣೆ ಅನ್ನೋ ವಿಚಾರ, ಚೊಂಬು ಪಾಲಿಟಿಕ್ಸು, ಚೊಂಬು ಪ್ರೊಟೆಸ್ಟ್ ಎಲ್ಲ ನಡೀತಾ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಚೊಂಬು ಬಗ್ಗೆ ನನಗಷ್ಟು ಐ ಡೋಂಟ್ ಹ್ಯಾವ್ ನಾಲೆಜ್ ಅಬೌಟ್ ದಟ್. ಬಟ್ ಒಂದು, ರಾಹುಲ್ ಗಾಂಧಿ ಸಾಹೇಬರು ಇಡೀ ದೇಶ ಪ್ರವಾಸ ಮಾಡಿ ಕೊಟ್ಟಿರೋ ಕಾರ್ಯಕ್ರಮಗಳು, ಮೋದಿ ಸಾಹೇಬರು ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಅಷ್ಟೇ. ನನ್ನೆಲ್ಲ ಇಟ್ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಗಿವ್. ಈ ಬಳ್ಳಾರಿ ಮತ್ತು ವಿಜಯನಗರ ಈ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ, ಈಗ ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ವೇವ್ ಯಾವ ಥರ ಇದೆ, ನಿಮ್ಮ ಕಾರ್ಯಕರ್ತರು ಏನಂತಾರೆ, ತಮ್ಮ ನಾಯಕತ್ವದ ಬಗ್ಗೆ ಯಾವ ರೀತಿ ಎಲ್ಲ ಕೂಡ ಅವರು ಒಂದು ಅಭಿಪ್ರಾಯ ಇಟ್ಕೊಂಡು? ನಮ್ಮದು ವಿಜಯನಗರ, ನಾನು ಹೊಸಪೇಟೆ ಕ್ಷೇತ್ರ, ಇಟ್ಸ್ ಅ ಬ್ಯಾಕ್ವರ್ಡ್ ಕ್ಲಾಸ್ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿ ಮೆಜಾರಿಟಿ ಇರೋ ಕ್ಷೇತ್ರ. ಯಾವಾಗಲೂ ಹಿಂದುಳಿದ ವರ್ಗದವರೇ ಗೆದ್ಕೊತ ಬಂದಿದ್ದಾರೆ. ಕಾಂಗ್ರೆಸ್ಗೆ ಯಾವತ್ತಿಗೂ ಚಾನ್ಸ್ ಇದ್ದದ್ದು. ಏನಂದರೆ ಬೈ ಮಿಸ್ಟೇಕ್, ಬಿಕಾಸ್ ಆಫ್ ಸಮ್ ರೀಸನ್ಸ್, 3-4 ಸಾರಿ ವಿ ಹ್ಯಾವ್ ಲಾಸ್ಟ್ ದಿಸ್ ಎಲೆಕ್ಷನ್. ಇಲ್ಲಾಂದ್ರೆಗೇನ, ದಿಸ್ ಇಸ್ ಆಲ್ವೇಸ್ ಅ ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್, ಕಾಂಗ್ರೆಸ್ ಹೊಸಪೇಟೆ ಹೊಸಪೇಟೆ. ಅದೇ ಥರ ಇನ್ಕ್ಲೂಡಿಂಗ್ ಅವರ್ ವೆಸ್ಟರ್ನ್ ತಾಲೂಕಾಸ್ ಔಷಧ ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್. ಡೆಫಿನೆಟ್ಲಿ ಈ ಸಾರಿ ನಮ್ಗೆ ಎಡ್ಜ್ ಆಗುತ್ತೆ ಅನ್ನೋದು ವಿಶ್ವಾಸ. ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಜನರು ಗ್ಯಾರಂಟಿ ಯೋಜನೆಗಳಿಗೆ ಮತ್ತೆ ಮರಳಾಗ್ತಾರ ಅಂತೇಳಿ, ಯಾಕಂದ್ರೆ ಫಲಾನುಭವಿಗಳು ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ, ಅದೇ ನಿಮ್ಗೆ ವರದಾನ ಆಗುತ್ತಾ ಅಂತ? ಇಲ್ಲ, ಏನಂದರೆ ಈ ಗ್ಯಾರಂಟಿ ಯೋಜನೆಗಳದ್ದು ಏನಿದೆ ಅಂದರೆ ಬಡತನ ಭಾಳ ಇದೆ. ಇವತ್ತು ಬೆಲೆ ಏರಿಕೆ ಆಗಿರೋದ್ರಿಂದ ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಆ್ಯಂಡ್ ಅಂಡರ್ ಮಿಡಲ್ ಕ್ಲಾಸು ಪುವರ್ ಫ್ಯಾಮಿಲೀಸು ಭಾಳ ಸಫರ್ ಆಗ್ತಾಯಿದೆ. ಯಾಕಂದರೆ ನಾವು ಸಿಟೀಸ್ನಲ್ಲಿ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಸಂಬಳ ನೋಡ್ತೀವಿ. ಯಾವಾಗೆ ಎಲ್ಲಿಗೆ ರೈತಾಕಿಗೆ ಬಂದವಾಗೆ 125ಕ್ಕಿಂತ ಹೆಚ್ಚು ಕೊಡೋಕೆ ಆಗಂಗಿಲ್ಲ. ಹೆಣ್ಣಾಳಿಗೆ 140 ರೂಪಾಯಿ, ಗಂಡಾಳು ಕೊಡ್ತಾರೆ. ವಾರದಲ್ಲಿ 2-3 ದಿವಸ ಕೆಲಸನೇ ಸಿಗುತ್ತೆ ಅವರಿಗೆ, ಹೆಚ್ಚು ಸಿಗೋಂಗಿಲ್ಲ. ಹಾಗಾಗಿ ಅವ್ರ ಇನ್ಕಮ್ ಇರೋದೇ 2,000 ರೂಪಾಯಿ ತಿಂಗಳಿಗೆ. ಗಂಡ ಹೆಂಡತಿ ಸೇರಿಕೊಂಡು ಒಂದು 2,000-2,500 ಉಳಿತಂದರೆ ಅದೇ ದೊಡ್ಡದು. ಆ ಬಡತನದಲ್ಲಿ ಬದುಕ್ತಾ ಇದ್ದಾರೆ ಅವರು. ಈ ಗ್ಯಾರಂಟಿ ಸ್ಕೀಮ್ಸ್ ಏನು ಕೊಡ್ತಾ ಇದೀವಲ್ಲ, ಒಂದು 4 ತುತ್ತು ಅನ್ನ ಒಳ್ಳೇದು ತಿಂತಾರೆ. ಇಲ್ಲಾಂದರೆ ಪಾಪ ಯಾರನ್ನ ಒಂದು ಜಾತ್ರೆ ಮಾಡಿದೀವಿ ಅಂದರೆ, ಬ್ಯಾಟೆ ಹೊಡಿತೀವಿ ಅಂದರೆ, ಒಂದು ಹೊಟ್ಟೆ ತುಂಬ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬರ್ತಾರಾಗಲಿ, ಮನೆಗೆ ತಿನ್ನೋದು ಬರೀ ಗಂಜಿ ಅನ್ನನೇ ತಿಂತಾ ಇದ್ದಾರೆ. ಇವತ್ತು ಅಷ್ಟು ಕಷ್ಟ ಇದೆ ಇವತ್ತೊಂದು ಬೆಲೆ ಏರಿಕೆನಂತ. ಇಲ್ಲಿ ಮೋದಿಯವರು ಬಂದು ಎಸ್ ಟಿ ಎಸ್ ಸಿ ಓ ಬಿ ಸಿ ವೋಟರ್ಗಳನ್ನೆಲ್ಲ ತೆಗೆದುಕೊಂಡು ಅವ್ರಿಗೆ ಮೋಸ ಮಾಡಿ ಎಲ್ಲೊಂದು ಕಡೆ ಲೂಟಿ ಮಾಡ್ತಾರೆ ಕಾಂಗ್ರೆಸ್ನವರು ಅಂತೆಲ್ಲ ಕೂಡ ವಾಗ್ದಾಳಿ ಮಾಡಿದ್ದಾರೆ. ಮತ್ತು ಕೇವಲ ಮುಸ್ಲಿಮನ್ನು ಓಲೈಸೋ ಕೆಲಸ ಮಾಡ್ತಾರೆ ಅಂತೆಲ್ಲ ಕೂಡ ಇತ್ತೀಚೆಗೆ ಮಾತನಾಡಿದ್ದಾರೆ ಅವರು ಕಾಂಗ್ರೆಸ್ ಬಗ್ಗೆ. ಸಿ, ನಾನು ಐ ಆಮ್ ಅ ಬ್ಯಾಕ್ವರ್ಡ್ ಕ್ಲಾಸ್ ಮ್ಯಾನ್ ಆ್ಯಂಡ್ ಮೈ ಫ್ಯಾಮಿಲಿ ಈಸ್ ಇನ್ ಪಾಲಿಟಿಕ್ಸ್ ಫ್ರಮ್ ಲಾಸ್ಟ್ 50 ಇಯರ್ಸ್. 50 ವರ್ಷದಿಂದ ರಾಜಕೀಯದಲ್ಲಿದ್ದೀವಿ. ಓನ್ಲಿ ಬಿಕಾಸ್ ಆಫ್ ಕಾಂಗ್ರೆಸ್ ನಾವು ಇದ್ದೀವಿ, ಬೇರೆ ಪಕ್ಷದಿಂದ ಇದ್ರಲ್ಲಿ. ಓನ್ಲಿ ಕಾಂಗ್ರೆಸ್ ಹ್ಯಾಸ್ ಗಿವನ್ ಅ ಸ್ಟ್ರೆಂತ್ ಟು ಕಂಟೆಸ್ಟ್ ಅನ್ ಎಲೆಕ್ಷನ್. ನಮ್ಮ ಎಸ್ ಸಿ ಎಸ್ ಟೀಸ್ ಆ್ಯಂಡ್ ಬ್ಯಾಕ್ವರ್ಡ್ಸ್ ಆ್ಯಂಡ್ ಮೈನಾರಿಟೀಸ್ನ ಅಪ್ಲಿಫ್ಟ್ಮೆಂಟ್ ಮಾಡಲಿಕ್ಕೆ ನಾನು ಹುಡುಗ ಇದ್ದವಾಗೇನ ನೋಡ್ಕೊತ ಬಂದಿದ್ದೆ. ಆ ಮೂಮೆಂಟ್ನಲ್ಲಿ ನಾವು ಬೆಳೆದವರು. ನಾವು ಕಾಂಗ್ರೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತೈತೆ. ಆ್ಯಂಡ್ ಕಾಂಗ್ರೆಸ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಪಾವರ್ಟಿ ರಿಡನ್ ಪೀಪಲ್.
ನೀವು ಎರಡೂ ಪಾರ್ಟಿ ನೋಡ್ಬಿಟ್ಟಿದ್ರಿ, ಬಿ ಜೆ ಪಿ ಮತ್ತು ಕಾಂಗ್ರೆಸ್, ಹೀಗಾಗಿ ಯಾವ್ದು ಬೆಸ್ಟು ಅಂತ ತಮಗೆ ಈಗ ಅನಿಸಿರೋದು? ಸಿ, ಕಾಂಗ್ರೆಸ್ ಇಸ್ ಆಲ್ವೇಸ್ ದೇರ್ ಫಾರ್ ಪೀಪಲ್. ಬಿ ಜೆ ಪಿ, ಅನ್ಲೆಸ್ ದೇರ್ ಇಸ್ ಇಂಟರ್ನಲ್ ಡೆಮೋಕ್ರೆಸಿ ಬರೋ ತನಕ ಇಟ್ಸ್ ಆಲ್ಸೋ ಗುಡ್ ಪಾರ್ಟಿ. ಹಾಗೇನೆ ಸರ್, ಇಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತ ಹೇಳಿದ್ರೆ ಭಾಳ ಕುತೂಹಲಕರ ಸಂಗತಿ ಅಂದರೆ, ನೀವು ಬಿ ಜೆ ಪಿಲಿದ್ದರೆ ಅಲ್ಲಿಗೆ ಆನಂದ್ ಸಿಂಗ್ ಅವರು ಬರ್ತಾರೆ, ಅಥವಾ ನೀವು ಕಾಂಗ್ರೆಸ್ಗೆ ಹೋದರೆ ಅಲ್ಲಿ ಆನಂದ್ ಸಿಂಗ್ ಇರ್ತಾರೆ. ಇದೆಲ್ಲ ಸಾಕಷ್ಟು ಪಾಲಿಟಿಕ್ಸ್ ಆಗಿತ್ತು. ಎಲ್ಲೋ ಕಳೆದ ರಿಸಲ್ಟ್ ನೋಡಿದಾಗ ಒಂದು ರೀತಿ ನಿಮಗೆ ಕಾಂಪಿಟೇಟರ್ ಈಗ ಇಲ್ಲ ಅಂತ ಅನ್ಸುತ್ತೆ ಅವರ ನ್ಯೂಟ್ರಾಲಿಟಿ ನೋಡಿದ್ರೆ ಅಂತ? ಇಲ್ಲ, ಆನಂದ್ ಸಿಂಗು ಸಿ ಈಸ್ ಮೈ ಫ್ರೆಂಡ್. ನಾವು ಉಸಿರುಳ ತನಕ ನಾವು ರಾಜಕೀಯ ಬಿಡಬಾರ್ದು, ಜನರ ಸೇವೆ ಬಿಡಬಾರ್ದು. ಯಾಕಂದರೆ ಆತನಿಗೆ ದೇವ್ರ ರೊಕ್ಕ ಏನು ಕಡಿಮೆ ಕೊಟ್ಟಿಲ್ಲ, ನನಗೇನು ಕೊಟ್ಟಿಲ್ಲ. ಬಟ್ ನಿಮ್ಮ ಗೆಲುವು ಅವ್ರನ್ನ ಸೈಲೆಂಟ್ ಮಾಡಿಬಿಟ್ಟಿದೆಯಲ್ಲ? ಹಂಗೇನಿಲ್ಲ, ಬಿಕಾಸ್ ಸಿ ಇವಾಗ ನಾನು 15 ವರ್ಷ ನಾನು ಸೈಲೆಂಟ್ ಆಗಿದ್ದೇನೆ. ಇದ್ದು ಜನರ ಜೊತೆಗೆ, ನನ್ನ ಪಕ್ಷದ ಜೊತೆಗೆ ನಾನು ಕೆಲಸ ಮಾಡ್ಕೊತಾನೆ ಇದ್ದೀನಿ. ಅದೇ ಥರ ಇವಾಗ ಪೀಪಲ್ ಹ್ಯಾವ್ ಗಿವನ್ ಎಮ್ ರೆಸ್ಟ್, ಲೆಟ್ ಎಮ್ ಟೇಕ್ ರೆಸ್ಟ್ ಫಾರ್ ಅನದರ್ 5 ಇಯರ್ಸ್. ಅಗೇನ್ ದೇರ್ ಆರ್ ಗುಡ್ ಡೇಸ್, ಎಲೆಕ್ಷನ್ಸ್ ಬರುತ್ತೆ, ಯು ವಿಲ್ ಡೆಫಿನೆಟ್ಲಿ ಫೈಟ್. ಇಟ್ ಇಸ್ ಲೆಫ್ಟ್ ಟು ದ ಪೀಪಲ್. ವಿ ಡೋಂಟ್ ಹ್ಯಾವ್ ವೆಂಜನ್ಸ್ ಪಾಲಿಟಿಕ್ಸ್. ನಾವೆಲ್ಲ ವಿ ಆರ್ ಆಲ್ ಒನ್. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಈ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಅಹಿಂದ ವೋಟ್ ಬ್ಯಾಂಕ್ ಭಾಳ ಸ್ಟ್ರಾಂಗ್ ಇದೆ ಇಲ್ಲಿ ಈ ಕ್ಷೇತ್ರದಲ್ಲಿ. ಸೊ ST ಮತದಾರರು ಜಾಸ್ತಿ ಇದ್ದಾರೆ, ಹಾಗೆ ಬೇರೆ ಅಲ್ಪಸಂಖ್ಯಾತರು ಕೂಡ ನಿರ್ಣಾಯಕ ಇದ್ದಾರೆ. ಸೊ ಏನಾಗ್ಬೋದು ಈ ಒಂದು ಫಲಿತಾಂಶ? ಎಷ್ಟು ಅಂತರದಿಂದ ಗೆಲ್ಲುವಂಥ ಅವಕಾಶಗಳು ಕಾಂಗ್ರೆಸ್ಗಿದೆ? ಇಟ್ ಇಸ್ ಅ ಟೆಸ್ಟಿಂಗ್ ಟೈಮ್ ಫಾರ್ ಗ್ಯಾರಂಟೀಸ್. ಓಕೆ, ದ ಟೆಸ್ಟಿಂಗ್ ಟೈಮ್ ಫಾರ್ ಗ್ಯಾರಂಟೀಸ್. ಡೆಫಿನೆಟ್ಲಿ ನನಗೆ ತಿಳಿದಂಗೆ ವಿಲ್ ಹ್ಯಾವ್ ಅ ಗುಡ್ ರಿಸಲ್ಟ್. 1 ಲಕ್ಷ ಮೇಲೆ ಬರುತ್ತೆ ಅನ್ನೋದು ನನಗೆ ವಿಶ್ವಾಸ ಇದೆ ಸರ್. ಎಸ್, ತುಕಾರಾಮ್ ಅವರ ಕ್ಲೀನ್ ಇಮೇಜ್ ಕೂಡ ಅವ್ರಿಗೆ ವರ್ಕೌಟ್ ಆಗ್ಬೋದು. ಡೆಫಿನೆಟ್ಲಿ, ಬಿಕಾಸ್ ಒನ್ ಥಿಂಗ್ ಇಸ್ ದೇರ್, ಶ್ರೀರಾಮ್ಲು ಇಸ್ ಪಾಪ್ಯುಲರ್, ತುಕಾರಾಮ್ ಇಸ್ ನ್ಯೂ. ನಮ್ಮ ಗುರಿ ಏನಿದೆ, ತುಕಾರಾಮನ್ ಗೆಲ್ಲಿಸ್ಬೇಕು, ರಾಹುಲ್ ಗಾಂಧಿನ ಪ್ರಧಾನಿಯಾಗಿ ನೋಡಬೇಕು ಅನ್ನೋದು ಆಸೆ ಇಟ್ಕೊಂಡೆ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ರಾಹುಲ್ ಗಾಂಧಿ ಅವರು ಇವತ್ತು ಭಾರತ್ ಜೋಡೋ ಯಾತ್ರೆ ಮಾಡಿದ್ಮೇಲೆ ನಮ್ಮ ಕಾಂಗ್ರೆಸ್ಗೆ ಒಂದು ಶಕ್ತಿ ಬಂದು ನಾವೆಲ್ಲ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀವಿ. ಹಾಗಾಗಿ ಅವ್ರ ಋಣ ನಾವು ತೀರಿಸ್ಕೋಬೇಕಂದ್ರೆ ಅವ್ರಿಗೋಸ್ಕರ ನಾವು ಮಾಡಬೇಕಾಗಿತ್ತು. ಆದರೆ ಇದುವರೆಗೂ ಈ ಒಂದು ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿನೇ ಘೋಷಣೆ ಮಾಡಿದ್ವಲ್ಲ, ಅದು ಸಿ ಇಟ್ ಇಸ್ ಲೆಫ್ಟ್ ಟು ಹೈಕಮಾಂಡ್. ನನ್ನ ಪರ್ಸ್ನಲ್ ಒಪಿನಿಯನ್, ಆ್ಯಸ್ ಅನ್ ಇಂಡಿವಿಜುವಲ್, ನನ್ನ ಆಸೆ ನನ್ನ ಲೀಡರ್ ಪ್ರಧಾನಿ ಆಗಬೇಕು ಅನ್ನೋದು. ಅಂದರೆ ಕಳೆದ ಬಾರಿನೇ ಅನಾಯಾಸವಾಗಿ ಅವರು 2004-14 ಅವಧಿಯಲ್ಲಿ ಯಾವ ಪೋಸ್ಟ್ ಬೇಕಾದ್ರೂ ಹೋಗ್ಬೋದಿತ್ತು ಅಂತ ಅವಕಾಶ ಇತ್ತು. ಆದರೆ ಎಲ್ಲೊಂದು ಕಡೆ ನೀವು ಹೇಳ್ದಂಗೆ ಈ ನ್ಯಾಯ ಯಾತ್ರೆ ಮೂಲಕ ಇಡೀ ಭಾರತವನ್ನು ಸುತ್ತಾಡೋ ಮೂಲಕ ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಡವರು, ಮಧ್ಯಮ ವರ್ಗದವರು ಅವ್ರ ಲೈಫನ್ನು ನೋಡಿದ್ದಾರೆ. ಬಹುಶಃ ಇದು ಒಳ್ಳೆ ಸಂದರ್ಭ ಅನಿಸುತ್ತೆ. ರಾಜೀವ್ ಗಾಂಧಿ ಅವರೆಲ್ಲ ಕೂಡ ಪ್ರಧಾನಿಯಾಗಿ ಬಡವ್ರ ಬಗ್ಗೆ ಸಾಕಷ್ಟು ಕಾಳಜಿ ಹೊಂದಿದ್ರು, ಎಲ್ಲ ಕಡೆ ಹೋಗ್ತಾ ಇದ್ರು. ಈಗ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಕಾಣುತ್ತೆ. ಈಸ್ ರೆಡಿ ನೌ, ಈಸ್ ರೆಡಿ. ನಾನು ಬರೀ ಒಂದು ಕ್ಷೇತ್ರ ಅಡ್ಡಾಡಿದ್ದೀನಿ, ಇಡೀ ದೇಶ ಅಡ್ಡಾಡ್ಯಾರ ಅವರು. ಥ್ಯಾಂಕ್ ಯು ಸರ್, ಗುಡ್ ಲಕ್ ಸರ್, ಒಳ್ಳೇದಾಗಲಿ ತಮಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಎಚ್ ಆರ್ ಗವಯ್ಯಪ್ಪ ಅವರ ಮನದಾಳದ ಮಾತುಗಳು. ಹಾಗೆಯೇ ಈ ಒಂದು ಬಳ್ಳಾರಿ ವಿಜಯನಗರ ಒಂದು ಅವಳಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿರತಕ್ಕಂಥ ಒಂದು ಪರಿಸ್ಥಿತಿ, ಇನ್ನು ಕೆಲವೇ ದಿನಗಳಿದೆ ಮತದಾನಕ್ಕೆ, ಆದರೆ ಈಗಾಗಲೇ ಚುನಾವಣಾ ಕಾವು ಏರಿರತಕ್ಕಂಥದ್ದು, ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಎಲ್ಲೊಂದು ಕಡೆ ಗೆಲ್ಲೋದಕ್ಕೆ ಅವಕಾಶಗಳು ಹೆಚ್ಚಿನ ಪ್ರಮಾಣದಲ್ಲಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ನೋಡೋಣ ಮತದಾರರು ಯಾವ ರೀತಿ ತೀರ್ಮಾನವನ್ನು ಬರೀತಾರೆ ಅಂತೇಳಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.